ಕ್ಲಾಸ್ ಇವತ್ತು ನಾವಿವತ್ತು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ಕಲಿಯೋಣ ಇಲ್ಲಿವರೆಗೆ ನಿಮಗೆ ತುಂಬಾ ಜನಕ್ಕೆ ಕೇಳಿರ್ತೀರಾ ಆದ್ರೆ ಇನ್ನುವರೆಗೂ ಹಿಂಗಂದ್ರೆ ಏನು ಅಂತ ಗೊತ್ತಿಲ್ಲ ಹೌದಾ ಹೇಳ್ತೀರ ಯಾರಾದ್ರೂ ಏನು ಆಸಿಡ್ಸ್ ಅಂದ್ರೆ ಆಮ್ಲಗಳು ಅಂದ್ರೆ ಏನು ಆಸಿಡ್ ಅಂದ್ರೆ ಆದರ್ಶ कई मेले बिद्रे सुखते मत के कड़े अपायकारी हसिड हाक प्रकरण नोड़ी चर्म सुख आम्ल अपायकारी आम्ल विशेषवाद केवल हर अल एच प्लस अयान उतु प्लस अयान उतु मत ಆಮ್ಲಗಳ ಲೋಹಗಳಲ್ಲಿ ವರ್ತಿಸಿದಾಗ ಇವನ್ನ ಲೋಹದ ಮೇಲೆ ಹಾಕಿದ್ರೆ ಅದು ಅನಿಲ ಬಿಡುಗಡೆ ಆಗುತ್ತೆ ಅದು ಹೈಡ್ರೋಜನ್ ಅನಿಲ ಈಗ ಸಾಮಾನ್ಯವಾಗಿ ಹೇಳ್ತಾರೆ ಏನಂತ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ ಆಮ್ಲಗಳು ಒಂದೇ ಲಕ್ಷಣ ಏನು ಅವುಗಳ ರುಚಿ ಏನಾಗಿರುತ್ತೆ ಹುಳಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇದು ನಿಮಗೆ ಗೊತ್ತಿರದೆ ಸ್ವೀಟ್ ಆಗಿರುತ್ತಲ್ಲ ತುಂಬಾ ಇಲ್ಲ ಸರ್ ಯಾವ ಯಾವದು ಟೇಸ್ಟ್ ಇದರದು ಹುಳಿ ಹಾಗಾದ್ರೆ ಇದು ಆಮ್ಲನ ಪ್ರತ್ಯಾಮ್ಲನ ಆಮ್ಲ ಅಂದ್ರೆ ಬಿಳಿ ರುಚಿ ಬಂದಿರೋದ್ರಿಂದ ನೀವು ಆಮ್ಲ ಅಂತ ಹೇಳಿದ್ರಿ ಅಲ್ವಾ ಆದ್ರೆ ನಾವು ಇವನ್ನ ಗುರುತಿಸೋದಕ್ಕೆ ಕೆಲವೊಂದಿಷ್ಟು ವಸ್ತುಗಳನ್ನ ಬಳಸ್ತೀವಿ ಅಂತವುಗಳನ್ನ ಬರೀ ಎಲ್ಲಾನು ಟೇಸ್ಟ್ ಮಾಡಿ ಹೇಳಕ್ಕಾಗಲ್ಲ ಲಿಂಬೆ ಹಣ್ಣನ್ನು ನೀವು ಟೇಸ್ಟ್ ಮಾಡಿ ಹೇಳಬಹುದು ಹೌದಾ ರುಚಿ ನೋಡಿ ಹೇಳ್ತಾರೆ ಹುಳಿ ಇದೆ ಅಂತ ಇಲ್ಲಿ ನೋಡಿ ಸಲ್ಫುರಿಕ್ ಆಮ್ಲ ಆಮ್ಲಗಳಲ್ಲೇ ಪ್ರಬಲವಾಗಿರುವಂತ ಆಮ್ಲ ಇದೇನಾದ್ರೆ ಚರ್ಮದ ಮೇಲೆ ಬಿದ್ರೆ ಸುಟ್ಟು ಹೋಗುತ್ತೆ ಇದನ್ನ ಏನು ಮಾಡ್ತೀರಾ ಇದು ಟೇಸ್ಟ್ ಮಾಡಕ್ಕೆ ಹೇಳಕ್ಕಾಗತ್ತಾ ಇಲ್ಲ ಸರ್ ಕೆಲವೊಂದಿಷ್ಟು ಆಮ್ಲಗಳನ್ನ ಏನು ಜೈವಿಕ ಆಮ್ಲಗಳು ಅಥವಾ ನೈಸರ್ಗಿಕ ಆಮ್ಲಗಳು ಅಂತ ಹೇಳ್ತಾರೆ ನೈಸರ್ಗಿಕ ಆಮ್ಲ ಯಾವುದು ಉದಾಹರಣೆಗೆ ನಿಂಬೆ ರಸ ಆಗಿರಬಹುದು ಹುಣಸೆ ಹಣ್ಣ ಆಗಿರಬಹುದು ಆಮೇಲೆ ಮಾವಿನಕಾಯಿ ಆಗಿರಬಹುದು ಈ ತರ ಟೊಮೆಟೊ ಕಾಯಿ ಇದ್ದಾಗ ಹುಳಿ ಇರುತ್ತೆ ಅಲ್ವಾ ಟೊಮೆಟೊ ಇದೆಲ್ಲ ಆಮ್ಲಗಳಿಗೆ ಉದಾಹರಣೆ ಅವುಗಳನ್ನ ನಾವು ಸಾಮಾನ್ಯವಾಗಿ ಟೇಸ್ಟ್ ಮಾಡಿ ಹೇಳ್ತೀವಿ ಹುಳಿ ಆಗಿರ್ತವೆ ಆದ್ರೆ ಕೆಲವೊಂದಿಷ್ಟನ್ನ ನಾವು ಟೇಸ್ಟ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ ಅವನ್ನ ಗುರುತಿಸಬೇಕಾಗುತ್ತೆ ಆ ಗುರುತಿಸೋದಕ್ಕೆ ಬಳಸುವಂತ ವಸ್ತುಗಳನ್ನ ಏನಂತ ಕರೀತಾರೆ ಸೂಚಕಗಳು ಏನವೋ ಸೂಚಕಗಳು ಇಂಗ್ಲಿಷ್ ಅಲ್ಲಿ ಇಂಡಿಕೇಟರ್ಸ್ ಏನು ಇಂಡಿಕೇಟರ್ ಅಂದ್ರೆ ತಿಳಿದ್ರೆ ಶಬ್ದನೇ ಆಗಲ್ವಾ ಎಲ್ಲಿ ಆಕಾಶ ಗಾಡಿಲಿ ಏನಂತ ಇರುತ್ತೆ ಇಂಡಿಕೇಟರ್ ಅಂದ್ರೆ ಏನದು सूचने हिंदे वाहन सूचने ನೈಸರ್ಗಿಕ ಸೂಚಕ ಇದೆ ಒಂದು ಅರಿಶಿನ ಇನ್ನೊಂದು ಈಗ ನಿಮಗೆ ಕಾಣಿಸ್ತಾ ಇದೆ ಏನೋ ಸರ್ ಮೂಗಲ್ಲಿದ್ದಾರೆ ಅಂತ ಇದು ಕೂಡ ಒಂದು ನೈಸರ್ಗಿಕ ಸೂಚಕ ನೈಸರ್ಗಿಕವಾಗಿ ಇದನ್ನ ಸೂಚಕವಾಗಿ ಬಳಸಬಹುದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ಗುರುತಿಸೋದಕ್ಕೆ ಬಳಸುವಂತ ವಸ್ತುಗಳನ್ನ ಏನಂತ ಕರೀತಾರೆ ಸೂಚಕಗಳು ಈ ಸೂಚಕಗಳಲ್ಲಿ ಒಂದು ದಾಸವಾಳದ ಎಲೆಯನ್ನ ದಾಸವಾಳದ ಹೂವನ್ನ ನಾನು ಇಲ್ಲಿ ಪೇಪರ್ಗೆ ಅದರ ಒಂದು ಎಲೆಗಳನ್ನ ಉಜ್ಜಿದಾಗ ಈ ತರ ಬಣ್ಣ ಬರುತ್ತೆ ಇದು ಹೆಂಗೆ ಸೂಚಕ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಆಮೇಲೆ ನಾ ಇಲ್ಲಿ ಆಮ್ಲಗಳನ್ನ ಗುರುತಿಸೋದಕ್ಕೆ ಒಂದು ಸಲ್ಫುರಿಕ್ ಆಮ್ಲ ಇದೆ ಇದರೊಳಗಡೆ ಇರುವಂತ ಆಮ್ಲದ ಹೆಸರು ಗೊತ್ತಾ ನಿಮ್ಗೆ ಇದರಲ್ಲಿ ಇರುವಂತ ಆಮ್ಲದ ಹೆಸರೇನು ನಿಂಬೆ ರಸ ಅಂತ ಮಾತ್ರ ಗೊತ್ತು ಈ ನಿಂಬೆ ರಸದಲ್ಲಿ ಏನಿರುತ್ತೆ ಸಿಟ್ರಿಕ್ ಆಮ್ಲ ಇದರಲ್ಲಿರುವಂತ ಆಮ್ಲದ ಹೆಸರೇನು ಸಿಟ್ರಿಕ್ ಆಮ್ಲ ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆಮ್ಲ ಆತರ ಈಗ ನಾವಿದೆ ನಾವು ನಿಂಬೆ ರಸ ಈಗ ಬಣ್ಣ ಸೂಚಕಗಳು ಏನ್ ಮಾಡ್ತವೆ ಬಣ್ಣವನ್ನ ಬದಲಾಯಿಸ್ತವೆ ಬಣ್ಣ ಬದಲಾಯಿಸಿದ್ರೆ ಅದು
ಆಮ್ಲನ ಪ್ರತಿ ಆಮ್ಲನ ಅಂತ ಇದ್ರೆ ನಮ್ಗೆ ಇವಾಗ ಗೊತ್ತಿದೆ ಏನಿದು ಸಿಟ್ರಿಕ್ ಆಮ್ಲ ಇದೆ ಅಂತ ನೋಡೋಣ ಇದ ಮೇಲೆ ಏನಾಗುತ್ತೆ ಅಂತ ಕಾಣಿಸ್ತಾ ಇದೆನಾ ನಾನು ಒಂದು ಡ್ರಾಪ್ ಲಿಂಬೆ ರಸ ಇದ್ರ ಮೇಲೆ ಹಾಕ್ದೆ स्कूल ग्राउंड साकुटे उज्जिद्रे बण बरते बण नेरले बण बण इन प्रत्याम्ल के उदाहरण ना दिन बड़स वस्तु उपाय बट्टे सोप्पु ಒಂದು ಪ್ರತ್ಯಾಮ್ಲ ಬಟ್ಟೆ ಸೋಪು ಒಂದು ಪ್ರತ್ಯಾಮ್ಲ ನಾನು ಅದೇ ಒಂದು ಸ್ಟೆಪ್ ಅನ್ನು ಯೂಸ್ ಮಾಡ್ತೀನಿ ಇವಾಗ ಏನಾಯ್ತು ಈ ಕಡೆ ಇರೋದೇನೋ ಆಮ್ಲ ಹಾಕಿ ನೋಡಿದ್ರಿ ಈಗ ಪ್ರತ್ಯಾಮ್ಲ ಆದಂತ ಸಾಬೂನಿನ ದ್ರಾವಣನ ಇದರಲ್ಲಿ ಅದಿ ನೋಡಲ್ಲ ಏನಾಗುತ್ತೆ ಅಂತ सूचक बहुत इन अरिशिन सहित यूज अरिशिन सामान्य क्लियर आगे नमेंगे गोतल अद्रे ना यूज ಗೊತ್ತಾಗ್ಲಿ ಅಂತ ಆದ್ರೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂತವು ಲಿಟ್ಮಸ್ ಕಾಗದ ಕೇಳಿರಬಹುದು ಇದರ ಬಗ್ಗೆ ಇಲ್ಲಿಗೆ ಬರೆದ ಇದು ಅರಿಶಿನ ಆಮೇಲೆ ಈಗ ಮಾಡಿದ್ದು ಅದು ದಾಸವಾಳದ ಹೂವು ಬಣ್ಣ ಏನು ಯಾವ ಕಲರ್ ಇರುತ್ತೆ ನೇರಳೆ ಬಣ್ಣ ಇರುತ್ತೆ ನೇರಳೆ ಬಣ್ಣ ಇದ್ದಿದ್ದು ಆಮ್ಲ ಹಾಕಿದಾಗ ಏನಾಯ್ತು ಪಿಂಕ್ ಆದ್ರೆ ನಾವು ರೆಡ್ ಅಂತ ಯೂಸ್ ಮಾಡ್ತೀವಿ ಅದೇ ಇದೆ ನೇರಳೆ ಬಣ್ಣ ಮತ್ತೆ ಪ್ರತ್ಯಾಮ್ಲ ಆದ್ರೆ ಏನಾಯ್ತು ಕಾಣಿಸ್ತಾ ಗೊತ್ತಾಗ್ಲಿಲ್ಲ ನೇರಳೆ ಇದ್ದು ನೀಲಿ ಆಗುತ್ತೆ ಬ್ಲೂ ಆಗುತ್ತೆ ಸ್ವಲ್ಪ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಅದಕ್ಕೆ ಅಂತಾನೆ ಈ ಪಿಂಕ್ ನೀಲಿನ ಯೂಸ್ ಮಾಡೋ ಬದಲಿಗೆ ಈ ಒಂದು ಲಿಟ್ಮಸ್ ಕಾಗದನ ಯೂಸ್ ಮಾಡ್ತಾರೆ ಲಿಟ್ಮಸ್ ಕಾಗದ ಅನ್ನೋದು ಒಂದು ರೀತಿಯ ಕ್ಯಾಲೋಫೈಟ್ ಆಗಿದೆ ಅಂದ್ರೆ ಈ ಬಂಡೆಗಳಿಗೆ ಅಂಟಿಕೊಂಡು ಬೆಳೆಯುವಂತ ಕೆಲವೊಂದು ಸಸ್ಯಗಳಿಂದ ತಯಾರಿಸ್ತಾರೆ ಇದು ನೇರಳೆ ಆಗಿರುತ್ತೆ ಆದ್ರೆ ಇದನ್ನ ಆಮ್ಲ ಪ್ರತ್ಯಾಮ್ಲ ಗುರುತಿಸೋದಕ್ಕೆ ಎರಡು ಬಣ್ಣಗಳು ಸಿಗುತ್ತೆ ನಮಗೆ ಒಂದು ಕೆಂಪು ಲಿಟ್ಮಸ್ ಮತ್ತೊಂದು ನೀಲಿ ಲಿಟ್ಮಸ್ ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಹಾಗಾದ್ರೆ ಯಾವುದು ಯಾವದರ ಜೊತೆಗೆ ವರ್ತಿಸುತ್ತೆ ಆಮ್ಲ ಜೊತೆಗೆ ವರ್ತಿಸುವ ಲಿಟ್ಮಸ್ ಯಾವುದು ಪ್ರತ್ಯಾಮ್ಲ ಜೊತೆಗೆ ವರ್ತಿಸುವಂತ ಲಿಟ್ಮಸ್ ಯಾವುದು ಅಂತ ನಾವು ನೋಡಬಹುದು ಯಾವ ನೋಡೋಣ ಮೊದಲಿಗೆ ಏನಿದು ಕೆಂಪು ಲಿಟ್ಮಸ್ ಯಾವದರ ಜೊತೆ ವರ್ತಿಸುತ್ತೆ ನೋಡೋಣ ಯಾವುದು ಫಸ್ಟ್ ನಾವು ಪ್ರಯೋಗ ಮಾಡಿದ ಯಾವುದು ನಿಂಬೆ ರಸ ಯಾವ ಆಮ್ಲ ಇರೋದು ಇದರಲ್ಲಿ ಇರೋ ಆಮ್ಲ ಯಾವುದು ಸಿಟ್ರಿಕ್ ಆಮ್ಲ ಚೇಂಜ್ ಆಯ್ತಾ ಏನು ಚೇಂಜ್ ಆಗಲಿಲ್ಲ ಅಂದ್ರೆ ಕೆಂಪು ಲಿಟ್ಮಸ್ ಏನಾಗೋದಿಲ್ಲ ಯಾವದರ ಜೊತೆಗೆ ಲಿಟ್ಮಸ್ ಅಲ್ಲಿ ಎರಡು ಇದೆ ಒಂದು ಯಾವುದು ಕೆಂಪು ಲಿಟ್ಮಸ್ ಇನ್ನೊಂದು ನೀಲಿ ಲಿಟ್ಮಸ್ ಹಾಗಾದ್ರೆ ಇದರಲ್ಲಿ ಇರುವಂತ ಆಮ್ಲ ಯಾವುದು ಸಿಟ್ರಿಕ್ ಆಮ್ಲ ಯಾವದರ ಜೊತೆ ವರ್ತಿಸಲಿಲ್ಲ ಅದೇ ಇವಾಗ ಲಿಟ್ಮಸ್ ಕಾಗದ ಬದಲು ಮಾಡಿ ನೋಡೋಣ ಚೇಂಜ್ ಮಾಡಿ ನೋಡೋಣ ಯಾವುದಿದು ಏನಾಗುತ್ತೆ ಪೂರ್ತಿ ಆಗ್ಬಿಟ್ರೆ ಗೊತ್ತಾಗಲ್ಲ ನಮ್ಗೆ ಯಾಕೆ ಈ ಕಡೆ ಏನಿದೆ ಅಂತ ಮೊದಲು ಹೆಂಗಿತ್ತು ಅಂತ ಕಂಪೇರ್ ಮಾಡ್ಬೋದಾ ಏನಾಯ್ತು ಇವಾಗ ನೀಲಿ ಲಿಟ್ಮಸ್ ಕೆಂಪು ಆಯ್ತು ಯಾವ್ದ್ರ ಜೊತೆಗೆ ಯಾವ್ದ್ರ ಜೊತೆ ವರ್ತಿಸಿದಾಗ ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಹಾಗಾದ್ರೆ ಆಮ್ಲಗಳ ಒಂದು ಮೊದಲೇ ಲಕ್ಷಣ ಏನು ಈ ಆಮ್ಲಗಳನ್ನದು ಕೆಂಪು ಲಿಟ್ಮಸ್ ಅನ್ನ ಏನ್ ಮಾಡ್ತವೆ
ನೀಲಿಯಾಗಿ ಪರಿವರ್ತನೆ ಮಾಡುತ್ತದೆ ಹಾಗಾದ್ರೆ ಇನ್ನ ಪ್ರತ್ಯಾಮ್ಲದ ಬಗ್ಗೆ ನೋಡೋಣ ಯಾವುದು ಆಗ್ಲೇ ತಗೊಂಡಿರೋ ಉದಾಹರಣೆ ಸೋಪಿನ ನೀರು ಅಥವಾ ಸಾಬೂನಿನ ದ್ರಾವಣ ಸಾಬೂನಿನ ದ್ರಾವಣ ಯಾವುದು ಮತ್ತೆ ನಾವು ಅದಕ್ಕೆ ಕೆಂಪು ಲಿಟ್ಮಸ್ ಸಾಂದ್ರತೆ ವರ್ತಿಸ್ತಾ ಇದ್ರು ಆಮ್ಲತೆ ವರ್ತಿಸ್ತಾ ಇದ್ರು ಇಲ್ಲ ಸರ್ ಮತ್ತೆ ತಗೊಂಡಿರೋದು ಯಾವುದು ಪ್ರತ್ಯಾಮ್ಲ ನೋಡೋಣ ಏನಾಗುತ್ತೆ ಅಂತ चेंज आयता वस्तु द्रावण नीली आम्ल आम्ल मत नहीं ಹಲವಾರು ಪಟ್ಟಿಗಳು ನಿಮಗೆ ಮನೆಯಲ್ಲಿ ಏನು ಮಾಡಬೇಕು ಹಲವಾರು ವಸ್ತುಗಳನ್ನು ಬೇರೆ ಬೇರೆ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ಗುರುತಿಸೋದಕ್ಕೆ ನೀವೇ ನಿಮ್ಮ ಮನೆಯಲ್ಲಿ ಈ ಪ್ರಯೋಗಗಳನ್ನ ಮಾಡಿ ರಿಸಲ್ಟ್ ನೋಡ್ಕೊಂಡು ನೀವು ಬಳಸಿದಂತ ವಸ್ತು ಯಾವುದು ಅದು ಆಮ್ಲನ ಅಥವಾ ಪ್ರತ್ಯಾಮ್ಲನ ಅಂತ ಬರೆದು ಲಿಖಿತ ರೂಪದಲ್ಲಿ ತಗೊಂಡ್ಬರಬೇಕು ನಾಳೆ ಬರಬೇಕಾದ್ರೆ ಎಷ್ಟು ವಸ್ತುಗಳನ್ನ ಪರೀಕ್ಷೆ ಮಾಡಕ್ಕೆ ಸಾಧ್ಯ ಆಯ್ತು ಜಾಸ್ತಿ ಪೇಪರ್ ಯೂಸ್ ಮಾಡಬೇಡಿ ಅಥವಾ ಪೇಪರ್ ಖಾಲಿ ಆಯ್ತು ಅಂತ ಚಿಂತೆ ಮಾಡಬೇಡಿ ಏನ್ ಸಿಗುತ್ತೆ ಇದರಿಂದ ನೀವೇ